ರಾಜ್ಯದ 7-8 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡುವುದಾಗಿ ಹಿಂದೂ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ಎಂದು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ತಿಳಿಸಿದರು. ಇನ್ನು ಈ ಕುರಿತು ಧಾರವಾಡದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ರಾಜ್ಯದ 7-8 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡುವುದಾಗಿ ಹಿಂದೂ ಕಾರ್ಯಕರ್ತರು ಮನವಿ ಮಾಡುತ್ತಿದ್ದಾರೆ. ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇವೆ ಎಂಬುದನ್ನು ಶೀಘ್ರವೇ ಬಹಿರಂಗಪಡಿಸುವುದಾಗಿ ತಿಳಿಸಿದರು. ಇನ್ನು ತೇರದಾಳ, ಜಮಖಂಡಿ, ಕಾರ್ಕಳ, ಉಡುಪಿ, ಶೃಂಗೇರಿ, ಪುತ್ತೂರಿನಿಂದ ಸ್ಪರ್ಧೆ ಮಾಡುವುದಕ್ಕಾಗಿ ಕಾರ್ಯಕರ್ತರು ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿದವರು ಒತ್ತಡ ಹಾಕುತ್ತಿದ್ದಾರೆ. ಹೀಗಾಗಿ ಬರುವ ವಿಧಾನಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡುವುದು ಖಚಿತ ಎಂದು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದರು. ಬಿಜೆಪಿಯಿಂದ ನನಗೆ ಯಾವುದೇ ಸಕಾರಾತ್ಮಕ ಸ್ಪಂದನೆ ದೊರೆತಿಲ್ಲ. 2014ರಿಂದಲೂ ನಾನು ಬಿಜೆಪಿಯ ಮೇಲೆ ಆಸೆ ಇಟ್ಟಿದ್ದೆ, ಆದರೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಲಿಲ್ಲ. ಹೀಗಾಗಿ ನಾವು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದು ಖಚಿತ ಎಂದು ಇದೇ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ತಿಳಿಸಿದ್ದಾರೆ. ಇತ್ತೀಚೆಗೆ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಬಾಗಲಕೋಟೆ ಬೆಳಗಾವಿ ಈ ಕಡೆಲ್ಲ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಸಾಮಾಜಿಕದಲ್ಲಿ ತೊಡಗಿದಂಥ ಕಾರ್ಯಕರ್ತರು ಕೂಡ ನೀವು ಈ ಬಾರಿ ಸ್ಪರ್ಧೆ ಮಾಡಬೇಕು ಅಂತನ್ನುವಂಥದ್ದು ಒತ್ತಡ ಆಗ್ರಹ ಇತ್ತು. ಸೊ ನಾನು ನಿಶ್ಚಯ ಮಾಡಿದ್ದೇನೆ ಸ್ಪರ್ಧೆ ಮಾಡಿದ್ದೆ. 2023ರ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡೋದು ನಮಗೆ ಬಿಜೆಪಿಯವರು ಇಲ್ಲಿಯವರೆಗೆ ಯಾವುದೇ ರೀತಿಯ ಸ್ಪಂದಿಸಲಿಲ್ಲ. 2014ರಿಂದ ನಾನು ಪ್ರಯತ್ನ ಮಾಡಿದರೂ ಕೂಡ ಸ್ಪಂದಿಸಲಿಲ್ಲ. ಹಾಗಾಗಿ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಅಂತ ನಿರ್ಧಾರ ಮಾಡಿದ್ದೀನಿ. ಕ್ಷೇತ್ರ ಯಾವುದು ಅಂತನ್ನೋದು ನಿಶ್ಚಯ ಮಾಡಿಲ್ಲ. ಬೆಳಗಾವಿ ನಗರದ ಎರಡೂ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರ ಆಗ್ರಹ ಇದೆ. ಬಾಗಲಕೋಟೆ ಜಿಲ್ಲೆಯ ದೇವದಾಳ್ ಜಮಖಂಡಿ ಕೂಡ ಅಲ್ಲಿ ಅಪೇಕ್ಷೆ ಇದೆ ಮತ್ತು ಕಾರ್ಕಳ, ಪುತ್ತೂರು, ಉಡುಪಿ, ಶೃಂಗೇರಿ ಹೀಗೆ ಅನೇಕ ಕ್ಷೇತ್ರಗಳಿಂದ ಅಲ್ಲಿಯ ಕಾರ್ಯಕರ್ತರು ಅಲ್ಲಿಯ ಜನರ ಅಭಿಪ್ರಾಯ ಇದೆ ನೀವು ಸ್ಪರ್ಧೆ ಮಾಡಬೇಕು ಇಲ್ಲಿ ಅಂತ. ಸೊ ನಮ್ಮ ಕರ್ನಾಟಕದ ರಾಜ್ಯದ ಪದಾಧಿಕಾರಿಗಳು ಎಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಡಿಸೆಂಬರ್ ಮೊದಲೇ ಅಥವಾ ಎರಡನೇ ವಾರದಲ್ಲಿ ಯಾವ ಕ್ಷೇತ್ರ ಅಂತನ್ನುವಂಥದ್ದು ನಾನು ಡಿಕ್ಲೇರ್ ಮಾಡ್ತೀನಿ ಅಂತನ್ನುವಂಥದ್ದು. ಇಲ್ಲ, ಹೊಸ ಪಕ್ಷ ಏನು ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ಸೊ ಪಕ್ಷ ಸ್ಥಾಪನೆ ಮಾಡುವಂಥದ್ದು ಸಾಕಷ್ಟು ಕಷ್ಟದ ಇವತ್ತಿನ ದಿನದಲ್ಲಿ ಕಷ್ಟ. ದುಡ್ಡು, ಜಾತಿ, ಸಾಕಷ್ಟು ರೀತಿಯ ತಯಾರಿ ಸಿದ್ಧತೆ ಬೇಕಾಗುತ್ತೆ.